ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ಈಗಾಗಲೇ ಕಳೆದ ವಿಡಿಯೋದಲ್ಲಿ ಸಂಭವನೀಯ FAQ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಒಂದು ಅಂಶವನ್ನು ಪರಿಗಣಿಸಿದ್ವಿ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಲಿಕಾಫಲ ಮತ್ತು ಪಠ್ಯ ವಿಷಯದ ಮಾಹಿತಿಯನ್ನು ಇಲಾಖೆ ಒದಗಿಸ್ಕೊಡುತ್ತೆ ಅಂತಕ್ಕಂಥದ್ದು. ಸೊ ಈಗ ಇಲಾಖೆ ಇದನ್ನು ಒದಗಿಸ್ಕೊಟ್ಟಿದೆ. ಮೊದಲಿಗೆ ಗಣಿತ ವಿಷಯದ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. 5ನೇ ತರಗತಿದು ಕಲಿಕಾ ಚೇತರಿಕೆಯ ಕಲಿಕಾಫಲಗಳು ಯಾವೆಲ್ಲ ಕಲಿಕಾಫಲಗಳನ್ನು ಪರಿಗಣಿಸಲಾಗ್ತದೆ ಅಂತಕ್ಕಂಥದ್ದು. ಒಂದು, ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ 2-3 ಅಂಕಿಗಳ ಸಂಖ್ಯೆಯನ್ನು 1 ಅಂಕಿಯಿಂದ ಗುಣಿಸುವರು ಅಥವಾ ಭಾಗಿಸುವರು. ಆದರ್ಶ ಕ್ರಮ ವಿಧಿಯ ಮೂಲಕ ದತ್ತ ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸುವರು. ಕೋನಗಳನ್ನು ಲಂಬ, ಲಘು ಹಾಗೂ ವಿಶಾಲ ಕೋನಗಳಾಗಿ ವರ್ಗೀಕರಿಸುವರು. ಭಿನ್ನ ರಾಶಿಗಳಾದ 3ನೇ 2, 5ನೇ 4, 7ನೇ 1, 4ನೇ 3 ಇತ್ಯಾದಿ ಇವುಗಳನ್ನು ಕೊಟ್ಟಿರುವ ಚಿತ್ರಗಳಲ್ಲಿ ಮತ್ತು ಸಂಗ್ರಹಿಸಿದ ವಸ್ತುಗಳಲ್ಲಿ ಗುರುತಿಸಿ ಸಂಕೇತಗಳಲ್ಲಿ ಸೂಚಿಸುವರು. ಭಿನ್ನ ರಾಶಿಗಳನ್ನು ಸಮಾನ ಭಿನ್ನ ರಾಶಿ ರೂಪದಲ್ಲಿ ಗುರುತಿಸುವರು. ಉದ್ದ, ತೂಕ, ಗಾತ್ರ, ಸಮಯದ ಮಾನಗಳನ್ನು ಪರಿವರ್ತಿಸಿ ಗಣಿತದ 4 ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವರು. 3 ಆಯಾಮದ ಆಕೃತಿಗಳ ಜಾಲಾಕೃತಿಯನ್ನು ಗುರುತಿಸುವರು. ದತ್ತಾಂಶಗಳನ್ನು ಚಿತ್ರನಕ್ಷೆಯಲ್ಲಿ ಮತ್ತು ಸ್ತಂಭಲೇಖದಲ್ಲಿ ಅವಲೋಕಿಸಿ ವಿಶ್ಲೇಷಿಸಿ ತೀರ್ಮಾನಗಳನ್ನು ಕೈಗೊಳ್ಳುವರು. ವಿವಿಧ ರೀತಿಯ ವಿನ್ಯಾಸಗಳನ್ನು ಗುರುತಿಸುವರು. ಒಟ್ಟಾರೆಯಾಗಿ 9 ಕಲಿಕಾಫಲಗಳನ್ನು ಗುರುತಿಸಲಾಗಿದೆ ಅಂತಕ್ಕಂಥದ್ದು SA2 ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ಪಠ್ಯಪುಸ್ತಕದ ಯಾವ ಘಟಕಗಳನ್ನು ಆಧರಿಸಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಗುಣಾಕಾರ, ಭಾಗಾಕಾರ, ಮಾನಸಿಕ ಗಣಿತ, ದಶಮಾಂಶ ಮತ್ತು ಭಿನ್ನರಾಶಿಗಳು, ಹಣ, ತೂಕ ಮತ್ತು ಗಾತ್ರ, ಕಾಲ, ಸಮಮಿತಿ ಆಕೃತಿಗಳು, 3 ಆಯಾಮದ ಆಕೃತಿಗಳು, ವಿನ್ಯಾಸಗಳು, ಭಿನ್ನರಾಶಿಗಳು, ಕೋನಗಳು, ಉದ್ದ, ಅಂಕಿಅಂಶಗಳು, ಒಟ್ಟು 14 ಘಟಕಗಳಿಗೆ ಪೂರಕವಾಗಿ 9 ಕಲಿಕಾಫಲಗಳನ್ನು ಆಧರಿಸಿರ್ತಕ್ಕಂಥ ಗಣಿತ ವಿಷಯದ ಒಂದು ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಈ ಕೆಳಕಂಡ ಕಲಿಕಾಫಲಗಳು ಮತ್ತು ಪಠ್ಯ ವಿಷಯದನ್ನು ಆಧರಿಸಿ ಏನು 28 ಪ್ರಶ್ನೆಗಳು, 40 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗುತ್ತೆ. ಆ 28 ಪ್ರಶ್ನೆಗಳಲ್ಲಿ ಮೊದಲ 20 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ ಅಂತಕ್ಕಂಥದ್ದು, ನಂತರ 2 ಅಂಕದ 5 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ, ಒಟ್ಟಾರೆಯಾಗಿ 28 ಪ್ರಶ್ನೆಗಳು, 40 ಅಂಕಗಳು ಮತ್ತು 2 ಗಂಟೆಗೆ ಇಲ್ಲಿ ನಡೀತಕ್ಕಂಥ ಒಂದು ಮೌಲ್ಯಾಂಕನ ಪರೀಕ್ಷೆ ಇದಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದು ಇಲಾಖೆ ಒದಗಿಸಿಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಪರಿಸರ ಮತ್ತು ಗಣಿತ ವಿಷಯ ಹಾಗೂ ಇಂಗ್ಲೀಷ್ ವಿಷಯದ ಕಲಿಕಾಫಲಗಳು ಮತ್ತು ಪಠ್ಯ ವಿಷಯದ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಇದೆ ಅಂತೇಳಿ ಭಾವಿಸ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗಲಿದ್ದೇನೆ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.